ವೆಲ್ಕಮ್ ಟು ದೀಪ ಭವಿ. ಇವತ್ತಿನ ವ್ಲಾಗ್ ಸ್ವಲ್ಪ ಸ್ಪೆಷಲ್. ನನಗೆ ಸೆಪ್ಟೆಂಬರ್ 12 ಇವತ್ತು ನನ್ನ ಬರ್ತ್ಡೇ. ಸೊ ಬರ್ತ್ಡೇ ವ್ಲಾಗ್ ಅನ್ನ ನಾನು ನಿಮ್ಮ ಜೊತೆ ಆಚರಿಸ್ಕೊಳ್ತಾ ಇದ್ದೇನೆ. ಸೊ ನಾನು ಈ ರೀತಿ ರೆಡಿ ಆಗಿದ್ದೇನೆ. ಇನ್ನು ನನ್ನ ಫ್ರೆಂಡ್ ಒಬ್ಳು ಬರ್ತಾ ಇದ್ದಾಳೆ. ಸೊ ಅವಳನ್ನ ಕೂಡ ನಿಮ್ಗೆ ನಾನು ಪರಿಚಯ ಮಾಡಿಸ್ತೇನೆ. ಸೊ ಬರ್ತ್ಡೇ ವ್ಲಾಗ್ ಅನ್ನ ನನ್ನ ಜೊತೆ ನೀವು ಎಂಜಾಯ್ ಮಾಡಿ. ಬರ್ತೇನೆ ಅಂತ ಹೇಳಿದ್ಲು, ಅದು ಇವಳು ಗೀತಾ. ಇವಳು ಕಾಲ್ ಮಾಡಿ ಬರ್ತೇನೆ ಅಂತ ಹೇಳಿದ್ಲು. ಬಟ್ ಇವಳು ಬೆಸ್ಟ್ ಫ್ರೆಂಡ್ ನಿಮ್ಗೆ ಮೊನ್ನೆ ವ್ಲಾಗ್ ಅಲ್ಲಿ ತೋರಿಸಿದ್ರೆ ಇವತ್ತು ಇಬ್ರು ನನಗೆ ಸರ್ಪ್ರೈಸ್ ರಿಸಲ್ಟ್ ಕೊಟ್ಟಿದ್ದಾರೆ ಬರ್ತ್ಡೇಗೆ. ಫಸ್ಟ್ ಟೈಮ್ ನಾನು ಇವರ ಜೊತೆ ಹೀಗೆ ಆಚರಿಸ್ಕೊಳ್ತಾ ಇದ್ದೇನೆ. ಅದು ಕೇಕ್ ಎಲ್ಲ ತಂದಿದ್ದಾರೆ, ಇದು ನನ್ನ ಫ್ರೆಂಡ್ಸ್ ತಂದ ಕೇಕು, ಇದು ಇದೆಲ್ಲ ಇವರದ್ದು ಸರ್ಪ್ರೈಸ್ ಗಿಫ್ಟ್ ನನಗೆ. ಸೊ ನನಗೆ ತುಂಬಾ ತುಂಬಾ ಖುಷಿ ಆಯ್ತು. ಗೀತಾನ ಎರಡನೇ ಮಗ, ಇವನು ಶ್ರೀಕುಮಾರ್. ಹಾಯ್. ಹಾಯ್. ಯಾವ ಯಾವ ಕ್ಲಾಸ್ ಹೇಳ್ತೀನಿ? ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ, ಥರ್ಡ್ ಇಯರ್. ನಾನು 7th ಸ್ಟ್ಯಾಂಡರ್ಡ್.
ಇವರಿಬ್ರು ಗೀತನ ಮಕ್ಕಳು. ಸೀಮನ ಮಕ್ಕಳನ್ನ ಮೊನ್ನೆ ವ್ಲಾಗಲ್ಲಿ ನಾನು ತೋರಿಸಿದ್ದೇನೆ, ಗೌರವ್ ಮತ್ತು ಗೌತಮ್, ಅವ್ರಿವತ್ತು ಬರಲಿಲ್ಲ. ಇವರಿಬ್ರು ಗೀತನ ಮಕ್ಕಳು, ಇವರಿಬ್ರು ನನ್ನ ಬೆಸ್ಟ್ ಫ್ರೆಂಡ್ಸ್. ಇವತ್ತು ಸರ್ಪ್ರೈಸ್ ವಿಸಿಟ್ ಕೊಟ್ಟು ನಾನು ಬರ್ತಡೇನ ಇವ್ರ ಜೊತೆ ಆಚರಿಸ್ಕೊಳ್ತಾ ಇದ್ದೇನೆ. ತುಂಬಾ ತುಂಬಾ ಖುಷಿಯಾಯ್ತು. Thank you.
ಆವಾಗ ಇಲ್ಲಿಗೆ ಎಂಡ್ ಮಾಡುವಂತ ಬಂದೆ. ನನ್ನ ಫ್ರೆಂಡ್ಸ್ ಗೀತಾ ಮತ್ತು ಸೀಮಾ ಸುಳ್ಯದಿಂದ ಅವರ ಮನೆಗೆ ಹೋದ್ರು, ಅಂದ್ರೆ ಉಡುಪಿ ಗಾರ್ಡನ್ ಅಲ್ಲಿ ನಾವು ಫುಡ್ ಮಾಡಿದ್ದು. ಆಮೇಲೆ ಅಲ್ಲಿಂದ ಅವ್ರ ಮನೆಗೆ ಹೋದ್ರು. ಮತ್ತೆ ಸರ್ಪ್ರೈಸ್ ರಿಸಿಟ್ ಅವರದ್ದು, ಅಂದ್ರೆ ಗೀತಾ ಬರ್ತೇನೆ ಅಂತ ಹೇಳಿದ್ಲು, ಬಟ್ ಬರ್ಡೇಗೆ ಬರ್ತೇನೆ ಅದು ಗೀತಾ ಸೀಮಾ ಪ್ಲಾನ್ ಮಾಡಿಕೊಂಡು ನಂಗೆ ಹಾಗೆ ಬರ್ಡೇಗೆ ಅಂತಲೇ ಬಂದದ್ದು ನಂಗೆ ಗೊತ್ತಿರಲಿಲ್ಲ. ಅವ್ರು ಇಲ್ಲಿಗೆ ಅಂತಲೇ ಬಂದಿದ್ದು ಅದು ನಂಗೆ ಗೊತ್ತಿರಲಿಲ್ಲ. ಸರ್ಪ್ರೈಸ್ ಆಗಿತ್ತು ಅದು, ಹಾಗಾಗಿ ತುಂಬ ಖುಷಿ ಆಯಿತು. ಆಮೇಲೆ ಮೊನ್ನೆ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಿದ್ದೆ, ಅದು ನನ್ನ ಹಸ್ಬೆಂಡ್ನ ಗಿಫ್ಟ್ ಅದು ಮಾಲಿಂದ. ಕುರ್ತೀಸ್ ಅನ್ನು ನಿಮಗೆ ತೋರಿಸಿದ್ದೇನೆ ನಾನು ಆಗ ವ್ಲಾಗಲ್ಲಿ, ಅದನ್ನು ಕುರ್ತಿ ವ್ಯಾರ್ ಮಾಡಿದ್ದೆ, ರೆಡ್ ಕುರ್ತಿ ಎಲ್ಲ. ಸೊ ಅದು ಅವರ ಗಿಫ್ಟ್, ಬಟ್ ಈ ಗಿಫ್ಟು ಇದು ಸರ್ಪ್ರೈಸ್ ಹಸ್ಬೆಂಡಿಂದು. ಇದು ಸುಳ್ಯ ಜಿ ಎಲ್ ಆಚಾರ್ಯದಿಂದ ಪರ್ಚೇಸ್ ಮಾಡಿದ್ದಂತೆ, ಸಿಲ್ವರ್ ಇದು. ಸೊ ಇದು ನನಗೆ ಹೇಳಲಿಲ್ಲ, ಇದು ಅವರೇ ತಗೊಂಡು ಬಂದಿದ್ದು. ಆ್ಯಂಟಿಕ್ ಡಿಸೈನ್ ಇದು, ಹಾಗೆ ನನಗೆ ತುಂಬ ಇಷ್ಟ ಆಯಿತು ಇದು. ಹಾಗೆ ಎಲ್ಲ ಸರ್ಪ್ರೈಸ್ ಸರ್ಪ್ರೈಸ್ ಸರ್ಪ್ರೈಸ್, ತುಂಬ ಖುಷಿ ಆಯಿತು. ಹಾಗೆ ಖುಷಿಯಿಂದ ನಾನು ನನ್ನ ಬರ್ಡೇನ ಆಚರಿಸ್ಕೊಂಡೆ, ಅದನ್ನು ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡಿದ್ದೇನೆ. ಇನ್ನೊಬ್ಬರು ಬರ್ಡೇಗೆ ಬರ್ತೇನೆ ಅಂತ ಹೇಳಿದವರು ಅನಿವಾರ್ಯ ಕಾರಣಗಳಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ, ಅಂದರೆ ಅವರು ಬರ್ತೇನೆ ಅಂತ ಹೇಳಿದರು ಬಟ್ ಬರಲಿಲ್ಲ ಅವರು. ಸೊ ನೆಕ್ಸ್ಟ್ ಅವರು ಯಾವಾಗಾದ್ರೂ ಇಲ್ಲಿ ಬಂದಾಗ ನಾನು ಅವರನ್ನು ನಿಮ್ಮ ವ್ಲಾಗಿಗೆ ಪರಿಚಯ ಮಾಡಿಕೊಳ್ತೇನೆ, ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು ಅವರನ್ನು. ಸೊ ಅದು ಯಾರು ಅಂತ ನೆಕ್ಸ್ಟ್ ನಾನು ನಿಮಗೆ ಯಾವಾಗಾದರೂ ಅವರನ್ನು ವ್ಲಾಗಿಗೆ ಪರಿಚಯ ಮಾಡ್ತೇನೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಬರ್ಡೇ ನಾನಂತೂ ತುಂಬ ಖುಷಿಪಟ್ಟೆ, ಯಾಕಂದರೆ ಫಸ್ಟ್ ಟೈಮ್ ನಾನು ಈ ರೀತಿ ಆಚರಿಸ್ಕೊಂಡಿದ್ದು ವಿತ್ ಫ್ರೆಂಡ್ಸ್. ಅಂದರೆ ನಾವೆಲ್ಲ ಕಾಲೇಜ್ಗೆ ಹೋಗುವಾಗ ಇಷ್ಟು ಏನು ಬರ್ಡೇ ಸೆಲೆಬ್ರೇಷನ್ ಮಾಡೋದು ಅಷ್ಟೆಲ್ಲ ಇಲ್ಲ, ಜಸ್ಟ್ ವಿಶ್ ಮಾಡೋದು, ಏನಾದರೂ ಗಿಫ್ಟ್ ಕೊಡೋದು ಆ ಥರ ಇತ್ತು. ಬಟ್ ಅವರು ಅವರ ವ್ಯಾಲ್ಯೂಯಬಲ್ ಟೈಮನ್ನು ನನ್ನ ಜೊತೆ ಸ್ಪೆಂಡ್ ಮಾಡಿದ್ದಾರೆ, ಅದು ಇಲ್ಲಿಯವರೆಗೆ ನನ್ನ ಮನೆಯವರೆಗೆ ಬಂದು ನನ್ನ ಫ್ರೆಂಡ್ಸ್ ಇಬ್ಬರು ಬಂದು ನನ್ನ ಜೊತೆ ನನ್ನ ಬರ್ಡೇಗೆ ಇದ್ದು ನನಗೆ ತುಂಬ ಖುಷಿ ಕೊಟ್ಟಿದ್ದಾರೆ, ನನಗೂ ತುಂಬ ಖುಷಿ ಆಯಿತು. ಹಾಗೆ ಸೊ ಥ್ಯಾಂಕ್ ಯು, ಸ್ಪೆಷಲ್ ಥ್ಯಾಂಕ್ಸ್ ಟು ಗೀತಾ, ಸೀಮಾ, ಕುಮಾರ ಮತ್ತು ವತ್ಸ. ಹಾಗೆ ನನಗೆ ಫೇಸ್ಬುಕ್ಕಲ್ಲಿ ಮತ್ತು ಮೆಸೆಂಜರಲ್ಲಿ ಮತ್ತು ವಾಟ್ಸಪ್ಪಲ್ಲಿ ತುಂಬ 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 ವಿಶಸ್ ಬಂದಿದೆ. ಎಲ್ಲರಿಗೂ ರಿಪ್ಲೈ ಮಾಡ್ತಾ ಇದ್ದೇನೆ, ಅಷ್ಟೇ, ತುಂಬ ಇದೆ, ಮಾಡ್ತಾ ಇದ್ದೇನೆ, ಎಲ್ರಿಗೂ ಮಾಡ್ತೇನೆ, ಎಲ್ರಿಗೂ ರಿಪ್ಲೈನ ಖಂಡಿತ ಮಾಡ್ತೇನೆ ನಾನು. ಸೊ ನನ್ನ ವ್ಲಾಗನ್ನು ನೋಡ್ತಾ ಇರುವ ನೀವು ಕೂಡ ಎಂಜಾಯ್ ಮಾಡಿ. ಸೊ ನನಗೆ ಯಾರೆಲ್ಲ ಪ್ರೀತಿಯಿಂದ ವಿಶ್ ಮಾಡಿದ್ದೀರೋ, ನನಗೆ ಒಳ್ಳೆಯದಾಗಲಿ ಅಂತ ಯಾರು ಹಾರೈಸಿದ್ದೀರೋ, ನಿಮ್ಮೆಲ್ಲರ ಪ್ರೀತಿಗೂ ತುಂಬ ಥ್ಯಾಂಕ್ಸ್, ತುಂಬ ತುಂಬ ಥ್ಯಾಂಕ್ಸ್. ಹಾಗೆ ತುಂಬ ಖುಷಿಯಾಗುತ್ತೆ ನನಗೂ ಕೂಡ ನಿಮ್ಮ ವಿಶಸ್ ನೋಡಿದಾಗ. ನಿಮ್ಮ ಪ್ರೀತಿ ಸದಾ ಹೀಗೇ ಇರಲಿ, ದೇವರು ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಹಾಗೆ ಈ ವ್ಲಾಗನ್ನು ಇನ್ನು ನಾನು ಇಲ್ಲಿಗೆ ಆ್ಯಡ್ ಮಾಡ್ತೇನೆ. ಸೊ ಅಷ್ಟೇ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಯಾರು ಇದುವರೆಗೆ ಮಾಡಿದ್ದೀರೋ ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡಿದವ್ರು ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೊಂದು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ ನಾನು ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ನಾನು ನಿಮ್ಮ ದೀಪ, ಬಾಯ್.